ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಬನ್ನಿ ಇಲ್ಲಿ ಒಂದು ಪೆನ್ಸಿಲನ್ನು ನಾವು ತಗೊಂಡಿದ್ದೀವಿ ಪೆನ್ಸಿಲ್ ನಮಗೆ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವಸ್ತುವಾಗಿದೆ ಈ ಒಂದು ಪೆನ್ಸಿಲಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿಬೇಕು ಈ ಪೆನ್ಸಿಲನ್ನು ಗಮನಿಸಿ ಈ ಪೆನ್ಸಿಲಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಲಿಕ್ಕೆ ಯಾವುದಾದ್ರೂ ಸೂತ್ರ ಇದೆಯಾ ಅಂತ ಸರಿ ವಿಡಿಯೋವನ್ನು ಫಾಸ್ ಮಾಡಿ ಯೋಚನೆ ಮಾಡಿ ಈ ಒಂದು ಪೆನ್ಸಿಲ್ ಒಂದೇ ರೀತಿಯ ಆಕೃತಿಯಿಂದ ಆಗಿದೆಯಾ ಅಂತಂದರೆ ಖಂಡಿತ ಇಲ್ಲ ಈ ಒಂದು ಭಾಗ ಸಿಲಿಂಡರಿನ ಆಕೃತಿಯನ್ನು ಹೊಂದಿದೆ ಮುಂದಿನ ಭಾಗ ಶಂಕುವಿನ ಆಕೃತಿಯನ್ನು ಹೊಂದಿದೆ ಹಿಂಭಾಗ ಅರ್ಧಗೋಳದ ಆಕೃತಿಯನ್ನು ಹೊಂದಿದೆ ಅಂದರೆ ಸಿಲಿಂಡರ್ ಶಂಕು ಮತ್ತು ಅರ್ಧಗೋಳದ ಆಕೃತಿಯನ್ನು ಜೋಡಿಸಿದಾಗ ಉಂಟಾಗಿರುವಂತಹ ಆಕೃತಿಯೇ ಈ ಒಂದು ಪೆನ್ಸಿಲ್ ಆಗಿದೆ ಈ ಒಂದು ಘನಾಕೃತಿಗೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ನೇರವಾದ ಸೂತ್ರ ಇದೆಯಾ ಅಂದರೆ ಇಲ್ಲ ಮೊದಲಿಗೆ ಸಿಲಿಂಡರಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ನಂತರ ಶಂಕುವಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕು ನಂತರ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಈ ಮೂರನ್ನೂ ಕೂಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಆಗಿದೆ ಹಾಗಾದರೆ ಒಂದೊಂದಾಗಿ ಪ್ರತಿ ಭಾಗದ ಒಂದು ರಚನೆ ಮತ್ತು ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಬನ್ನಿ ಮೊದಲಿಗೆ ಸಿಲಿಂಡರ್ನ ರಚನೆಯನ್ನು ಮಾಡಿದ್ದೇವೆ ಈ ಒಂದು ಸಿಲಿಂಡರಿನ ರಚನೆಯಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂತಂದರೆ ಇಲ್ಲಿ ಸಿಲಿಂಡರ್ನ ಭಾಗ ಇಲ್ಲಿ ನೋಡಿ ಇಲ್ಲಿ ಎರಡು ವೃತ್ತಗಳಿದ್ದಾವೆ ಮತ್ತು ಒಂದು ಆಯತ ಒಂದು ಆಯತದ ಭಾಗ ನಾವು ಪೇಂಟ್ ಮಾಡಬೇಕಾದ್ರೆ ಈ ಒಳಭಾಗಕ್ಕೇನು ನಾವು ಪೇಂಟ್ ಮಾಡಲ್ಲ ಹೊರಭಾಗಕ್ಕೆ ಮಾತ್ರ ಪೇಂಟ್ ಮಾಡ್ತೀವಿ ಅದರಿಂದ ಈ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ನಾವಿಲ್ಲಿ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಟೂ ಪೈ ಆರ್ ಎಚ್ ಇಲ್ಲಿ ಆರ್ ಅಂದ್ರೆ ಏನು ಎಚ್ ಅಂದ್ರೆ ಏನು ಅಂತ ಒಂದ್ಸರಿ ನೋಡ್ಕೊಳ್ಬೇಕಾಗತ್ತೆ ಆರ್ ಅಂದ್ರೆ ಈ ಒಂದು ವೃತ್ತದ ತ್ರಿಜ್ಯ ಆರ್ ನಂತರ ಎಚ್ ಟೋಟಲಿ ಈ ಭಾಗ ಎಷ್ಟಿದೆ ಇದನ್ನ ನಾವು ಎಚ್ ಅಂತ ತಗೊಳ್ತೀವಿ ಈ ಒಂದು ಎಚ್ ಅಂದ್ರೆ ಈಗಾಗಲೇ ಇಲ್ಲಿ ಹತ್ತು ಸೆಂಟಿಮೀಟರ್ ಇದೆ ಅದರಿಂದ ಆರ್ ಅಂತಂದ್ರೆ ಎಷ್ಟಪ್ಪ ಅಂತಂದ್ರೆ ಆರ್ ಅಂದ್ರೆ ಇಲ್ಲಿ ಅರ್ಧಗೋಳದ ಒಂದು ವ್ಯಾಸವನ್ನ ಕೊಟ್ಟಿದ್ದಾರೆ ಈ ಅರ್ಧಗೋಳದ ವ್ಯಾಸ ಈ ಒಂದು ಸಿಲಿಂಡರ್ನ ವ್ಯಾಸಕ್ಕೆ ಸಮವಾಗ್ತದೆ ಅಂದ್ರೆ ಇಲ್ಲಿ ವ್ಯಾಸ ಈಸ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಅಂತಂದ್ರೆ ತ್ರಿಜಾ ಎಷ್ಟು ಅಂತ ಒಂದ್ಸಲಿ ಯೋಚನೆ ಮಾಡಿ ಇನ್ನು ಮುಂದಿನ ಲೆಕ್ಕ ಬಿಡಿಸುವಾಗ ಅದನ್ನ ಕಂಡಿಡ್ಕೊಳ್ಳೋಣ ನಂತರ ಎರಡನೇ ಭಾಗವನ್ನು ತೆಗೆದುಕೊಳ್ಳೋಣ ಎರಡನೇ ಭಾಗ ಯಾವುದಪ್ಪ ಅಂದ್ರೆ ಈ ಒಂದು ಶಂಕು ಶಂಕುವಿನ ರಚನೆ ಈ ಶಂಕು ಸಹ ಒಂದು ಇಲ್ಲಿ ಇಲ್ಲಿ ಗಮನಿಸಿ ಇಲ್ಲೂ ಒಂದು ವೃತ್ತ ಇದೆ ಅದರ ಒಂದು ಊರೆ ಭಾಗ ಇದೆ ಇಲ್ಲಿ ಅಂದರೆ ಸಿಲಿಂಡರಿನ ಭಾಗಕ್ಕೆ ಇಲ್ಲಿ ನಾವು ಜೋಡಣೆಯನ್ನು ಮಾಡಿದಾಗ ಇವೆರಡು ಒಂದಕ್ಕೊಂದು ಸೇರಿಕೊಳ್ಳುತ್ತೆ ಸೇರಿಕೊಂಡಂತಹ ಒಂದು ಸಂದರ್ಭದಲ್ಲಿ ಇದರ ಒಳಭಾಗದ ಒಂದು ವಿಸ್ತೀರ್ಣಕ್ಕೆ ನಾವು ಒಳಭಾಗಕ್ಕೆ ನಾವು ಪೈಂಟ್ ಮಾಡೋದಿಲ್ಲ ಅದರಿಂದ ನಾವು ಹೊರಭಾಗಕ್ಕೆ ಪೈಂಟ್ ಮಾಡೋದ್ರಿಂದ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೆಗೆದುಕೊಂಡ್ರೆ ಸಾಕಾಗುತ್ತೆ ಈ ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾವು ತೆಗೆದುಕೊಳ್ಬೇಕು ಶಂಕುವಿನ ಪಾರ್ಶ್ವ ಮೇಲ್ಮಯ ವಿಸ್ತೀರ್ಣ ನಮ್ಗೆ ಈಗಾಗಲೇ ಗೊತ್ತಿದೆ ಪೈ ಆರ್ ಎಲ್ ಆರ್ ಎಲ್ ಇಲ್ಲಿ ಆರ್ ಅಂದ್ರೆ ಏನು ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಏನಪ್ಪ ಅಂದರೆ ಇದು ಸಹ ವೃತ್ತದ ಒಂದು ತ್ರಿಜ್ಯ ವೃತ್ತದ ಒಂದು ತ್ರಿಜ್ಯ ಎಲ್ ಎಲ್ ಅಂದರೆ ಓರೆಯ ಥರ ಓರೆಯ ಥರ ಲ್ಯಾಟರಲ್ ಹೈಟ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾನೆ ಎರಡು ಸೆಂಟಿಮೀಟರ್ ಅಂತ ಅದು ಎರಡು ಸೆಂಟಿಮೀಟರ್ನ ನಾವು ಇದಕ್ಕೆ ಸಬ್ಸ್ಟ್ಯೂಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ ಇವೆರಡರ ಮೊತ್ತದ ಜೊತೆಗೆ ಮತ್ತೊಂದು ಭಾಗ ಇದೆ ಆ ಮತ್ತೊಂದು ಭಾಗವನ್ನು ನಾವು ಕಂಡಿಡ್ಕೊಳ್ಬೇಕಾಗತ್ತೆ ಅದು ಅರ್ಧ ಗೋಳ ಇಲ್ಲಿ ಗಮನಿಸಿ ಈ ಭಾಗ ಈ ಭಾಗವನ್ನು ನಾವು ಬಿಡಿಸಿದ್ದೇವೆ ಇಲ್ಲಿ ಇದು ಸಹ ವೃತ್ತದ ಈ ಪಾರ್ಟ್ ಈ ಪಾರ್ಟ್ಗೆ ಸೇರ್ಕೊಳ್ಳುತ್ತೆ ಅವಾಗ ಇಲ್ಲೂ ಸಹ ಒಂದು ವೃತ್ತ ಇದೆ ಈ ಹೊರಭಾಗದಲ್ಲೂ ಸಹ ಒಂದು ವೃತ್ತ ಇದೆ ಇದು ವೃತ್ತದ ಒಂದು ಹೆಮಿಸ್ಪಿಯರ್ ಹೆಮಿಸ್ಪಿಯರ್ ಅಂತ ಅರ್ಧ ಅರ್ಧಗೋಳ ಅಂತ ನಾವು ಹೇಳ್ತೀವಿ ಈ ಹೆಮಿಸ್ಪಿಯರ್ನ ತೆಗೆದುಕೊಳ್ತಾ ಇದ್ದೀವಿ ಈ ಹೆಮಿಸ್ಪಿಯರ್ ಇಲ್ಲೂ ಸಹ ಒಂದು ತ್ರಿಜ್ಯವನ್ನ ಕಾಣ್ತೇವೆ ಈ ಒಂದು ಅರ್ಧಗೋಳದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಈಗಾಗಲೇ ನಮ್ಗೆ ಗೊತ್ತಿದೆ ಟೂ ಪೈ ಆರ್ ಸ್ಕ್ವೇರ್ ಟು ಪೈ ಆರ್ ಸ್ಕ್ವೇರ್ ಈಗ ಮೂರು ಭಾಗಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರಗಳು ನಮಗೆ ಸಿಕ್ಕಿದೆ ಮತ್ತು ಬೆಲೆಗಳು ಸಹ ಇದೆ ಆಗ್ಲೇ ನಿಮಗೆ ಒಂದು ಯೋಚನೆ ಮಾಡಿ ಅಂತ ಹೇಳಿದೆ ನಾನು ಇಲ್ಲಿ ಎರಡು ಸೆಂಟಿಮೀಟರ್ ಇದೆ ಇದು ವ್ಯಾಸ ಇದೆ ಹಾಗಾದರೆ ನಮಗೆ ತ್ರಿಜ್ಯ ಬೇಕು ತ್ರಿಜ್ಯ ಬೇಕು ಅಂದಾಗ ವ್ಯಾಸದ ಅರ್ಧ ಅಂದರೆ ಆರ್ ಇಸ್ ಈಕ್ವಲ್ ಟು ಎರಡರ ಅರ್ಧ ಅಂದರೆ ಒಂದು ಸೆಂಟಿಮೀಟರ್ ಆಗ್ತದೆ ಮೊದಲನೇದಾಗಿ ಎರಡು ಇಂಟು ಪೈ ಅಂದರೆ ಇಪ್ಪತ್ತೆರಡು ಬಾಗಿಸು ಏಳು ಇಂಟು ಆರ್ ಆರ್ ಅಂದರೆ ಈಗಾಗಲೇ ನಮಗೆ ಗೊತ್ತಿದೆ ತ್ರಿಜ್ಯ ಒಂದು ಸೆಂಟಿಮೀಟರ್ ಇಂಟು ಹೆಚ್ ಹೆಚ್ ಅಂದರೆ ಹೈಟ್ ಈಗಾಗಲೇ ಸಿಲಿಂಡರ್ನ ಎತ್ತರ ಗೊತ್ತಿದೆ ಎಷ್ಟಪ್ಪ ಅಂತಂದರೆ ಹತ್ತು ಸೆಂಟಿಮೀಟರ್ ಈಗ ಇದನ್ನು ಗುಣಿಸಿ ಇಪ್ಪತ್ತೆರಡು ಇಂಟು ಎರಡು ನಲವತ್ತನಾಲ್ಕು ನಲವತ್ನಾಲ್ಕು ಒಂದ್ಲಿ ನಲವತ್ನಾಲ್ಕು ನಲವತ್ನಾಲ್ಕು ಹತ್ತಲಿ ನಾನ್ನೂರ ನಲವತ್ತು ನಾನ್ನೂರ ನಲವತ್ತು ಬಾಗಿಸು ಏಳು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವಯರ್ ಸೆಂಟಿಮೀಟರ್ ಸ್ಕ್ವಯರ್ ಶಂಕುವಿನ ಬೋರಿ ಎತ್ತರವನ್ನು ಕಂಡುಹಿಡಿಯೋಣ ಇಪ್ಪತ್ತೆರಡು ಬಾಗಿಸು ಏಳು ಇಂಟು ಆರು ಅಂದರೆ ಒಂದು ಸೆಂಟಿಮೀಟರ್ ತ್ರಿಜ್ಯ ಎಲ್ಲಂದರೆ ಈಗ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲನ ಗಮನಿಸಿ ಎರಡು ಸೆಂಟಿಮೀಟರ್ ಇದೆ ಆ ಎರಡು ಸೆಂಟಿಮೀಟರ್ನ ಇಲ್ಲಿ ಬರ್ಕೊಳ್ಳೋಣ ಎರಡು ಸೆಂಟಿಮೀಟರ್ ಇಪ್ಪತ್ತೆರಡು ಬಂದಿಲ್ಲ ಇಪ್ಪತ್ತೆರಡು ಇಪ್ಪತ್ತೆರಡು ಇರಲಿ ನಲವತ್ತ ನಾಲ್ಕು ನಲವತ್ತ ನಾಲ್ಕು ಬಾಗಿಸು ಏಳು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಲ್ಲಿ ಇಲ್ಲಿ ಒಂದು ಸೆಂಟಿಮೀಟರ್ ಇದೆ ಇಲ್ಲೊಂದು ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಪ್ಪ ಅಂತಂದ್ರೆ ನಲವತ್ನಾಲ್ಕು ಬಾಗಿಸಿ ಏಳು ಚದರ ಸೆಂಟಿಮೀಟರ್ ಆಗಿದೆ ಹೆಮಿಸ್ಪಿಯರ್ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಎರಡು ಇಂಟು ಇಪ್ಪತ್ತೆರಡು ಬಾಗಿಸು ಏಳು ಇಂಟು ತ್ರಿಜ್ಯದ ವರ್ಗ ಅಂದರೆ ಒಂದು ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ವಿಡಿಯೋ ಪಾಸ್ ಮಾಡಿ ಇದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಇಪ್ಪತ್ತೆರಡು ಎರಡ್ಲಿ ನಲವತ್ನಾಲ್ಕು ಇಂಟು ಒಂದು ನಲವತ್ತ ನಾಲ್ಕು ಬಾಗಿಸು ಏಳು ಸೆಂಟಿಮೀಟರ್ ಸ್ಕ್ವೇರ್ ಶಂಕುವಿನ ಭಾಗದ ಒಂದು ಮೇಲ್ಮೈ ವಿಸ್ತೀರ್ಣಕ್ಕೂ ಮತ್ತು ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣಕ್ಕೂ ಒಂದೇ ಇದೆ ಇವೆರಡು ಸಮ ಇದೆ ಆದರೆ ವಾಸ್ತವಿಕವಾಗಿ ಇವೆರಡು ಸಮ ಇರೋದಿಲ್ಲ ಈ ಲೆಕ್ಕದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಅಳತೆಗಳಲ್ಲಿ ಇವೆರಡು ಸಮ ಬಂದಿದೆ ಈಗ ನಮಗೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಕ್ತು ಈ ಮೂರರ ಮೊತ್ತವೇ ಈ ಒಂದು ಪೆನ್ಸಿಲಿನ ಮೇಲ್ಮೈ ವಿಸ್ತೀರ್ಣ ಆಗಿದೆ ಈ ಮೂರನ್ನ ಕೂಡ್ಕೊಳ್ಳೋಣ ಈಗಾಗಲೇ ಗೊತ್ತಿದೆ ಐದು ನೂರ ಇಪ್ಪತ್ತ ಎಂಟು ಬಾಗಿಸು ಏಳು ನೋಡಿ ನಲವತ್ತ್ನಾಲ್ಕು ಪ್ಲಸ್ ನಾನ್ನೂರ ನಲವತ್ತು ನಾನ್ನೂರ ಎಂಬತ್ತ್ನಾಲ್ಕು ಪ್ಲಸ್ ಒಂದು ನಲವತ್ತ್ನಾಲ್ಕು ಐದುನೂರ ಇಪ್ಪತ್ತೆಂಟು ಬಾಗಿಸು ಏಳು ಚದರ ಸೆಂಟಿಮೀಟರ್ ಏಳರಿಂದ ಐನೂರ ಇಪ್ಪತ್ತೆಂಟನ್ನು ಭಾಗಿಸಿ ಏಳು ಏಳ ನಲವತ್ತ ಒಂಬತ್ತು ಮೂರುಳಿತು ಎಂಟನ ಕೆಳಗಡೆ ಇಳಿಸ್ಕೊಳ್ಳಿ ಏಳ್ ನಾಲ್ಕು ಇಪ್ಪತ್ತೆಂಟು ಏಳೈದಲಿ ಮೂವತ್ತೈದು ಏಳು ಏಳೈದಲ ಮೂವತ್ತ ಐದು ಮೂರುಳಿತು ಬಿಂದು ಹಾಕೊಳ್ಳಿ ಒಂದು ಸೊನ್ನೆ ಏಳು ನಾಲ್ಕು ಇಪ್ಪತ್ತೆಂಟು ಎರಡು ಮತ್ತು ಒಂದು ಸೊನ್ನೆ ಅಂದಾಗ ಏಳು ಮೂರ್ಲ ಇಪ್ಪತ್ತೊಂದು ಸರಾಸರಿ ಒಂದು ಆಗ್ತದೆ ಅಂದರೆ ಎಪ್ಪತ್ತ ಐದು ಪಾಯಿಂಟ್ ನಾಲ್ಕು ಮೂರು ಚದರ ಸೆಂಟಿಮೀಟರ್ಗಳು ಇದು ಈ ಪೆನ್ಸಿಲಿನ ಮೇಲ್ಮೈ ವಿಸ್ತೀರ್ಣ ಆಗಿದೆ ಈ ಪೆನ್ಸಿಲಿನ ಮೇಲ್ಮೈ ವಿಸ್ತೀರ್ಣ ಒಂದೇ ಅಲ್ಲ ಪಾಠದಲ್ಲಿ ಬಹಳಷ್ಟು ಈ ಥರ ಲೆಕ್ಕಗಳು ಬರ್ತದೆ ಈ ಲೆಕ್ಕಗಳು ಬಂದಂತಹ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಬಿಡಿ ಬಿಡಿಯಾಗಿ ಬೆಡಿಸ್ಕೊಂಡು ಜೋಡಿಸಿದ ಘನಾಕೃತಿಯಲ್ಲಿ ಯಾವ ಯಾವ ಆಕೃತಿಗಳಿದಾವೆ ಅಂತ ಮೊದಲು ತಿಳ್ಕೊಳ್ಬೇಕು ನಂತರ ಆ ಆಕೃತಿಗಳನ್ನು ಪ್ರತ್ಯೇಕವಾಗಿ ಬರೆದು ಅದಕ್ಕೆ ಸಂಬಂಧಿಸಿದ ಸೂತ್ರಗಳನ್ನು ಹಾಕಿ ಕೊಟ್ಟಿರುವಂತಹ ಬೆಲೆಗಳನ್ನು ಆ ಸೂತ್ರಗಳಿಗೆ ಆದೇಶ ಮಾಡಿ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿಡಿಕೊಂಡು ನಂತರ ಅವುಗಳನ್ನು ಕೂಡೋದ್ರ ಮುಖಾಂತರ ಜೋಡಿಸಿದ ಘನಾಕೃತಿಗಳ ಒಂದು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡಿಡಿಬಹುದಾಗಿದೆ ಈ ಒಂದು ಅಧ್ಯಾಯದಲ್ಲಿ ಅನೇಕ ಇಂತಹ ಲೆಕ್ಕಗಳು ಬರ್ತದೆ ಅದರಿಂದ ತಾವು ಬಹಳ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಈ ಒಂದು ಲೆಕ್ಕವನ್ನು ಬಿಡಿಸಿ